ಕರ್ನಾಟಕ ಟಿವಿಗೆ ಸ್ವಾಗತ. ಇಂದಿನ ಯುವ ಪೀಳಿಗೆ ಎದುರು ಬಿದ್ರು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಪ್ಗಳನ್ನ ನೋಡ್ತಾನೆ ಇರ್ತಾರೆ. ಇದಕ್ಕೆಲ್ಲ ಯುವ ಪೀಳಿಗೆ ಎಷ್ಟು ಅವಲಂಬಿತವಾಗಿದೆ ಅಂದ್ರೆ 10 ನಿಮಿಷ ಮೊಬೈಲ್ ನೋಡಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಅನ್ನೋ ರೀತಿ ಇದೆ. ಮೊಬೈಲ್ ಕಳೆದು ಹೋಗುವುದು ಒಂದೇ, ಜೀವ ಹೋಗುವುದು ಒಂದೇ ಅನ್ನೋ ಹಾಗಿದೆ ಇಂದಿನ ಯುವ ಪೀಳಿಗೆಯ ಪರಿಸ್ಥಿತಿ. ಇಂಥ ಸಮಯದಲ್ಲಿ ನಾವು ಪ್ರತಿದಿನ ವಾಟ್ಸ್ಆಪ್ನಲ್ಲಿ ಚಾಟ್ ಮಾಡಿ ಮಾಡಿ ಅದಕ್ಕೆ ಒಗ್ಗಿ ಹೋಗಿರ್ತೀವಿ. ಟಕ್ ಟಕ್ ಅಂತ ಟೈಪ್ ಮಾಡೋದನ್ನ ಕಲ್ತಿರ್ತೀವಿ. ಟೈಪಿಂಗ್ ಮಧ್ಯ ಎಮೋಜಿಗಳನ್ನ ಕೂಡ ಬಳಸ್ತೀವಿ. ಆದ್ರೆ ನೀವೇನಾದ್ರೂ ಈ ದೇಶದಲ್ಲಿ ರೆಡ್ ಹಾರ್ಟ್ ಎಮೋಜಿ ಯೂಸ್ ಮಾಡಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿನ ಕಾನೂನಿನ ಪ್ರಕಾರ ರೆಡ್ ಹಾರ್ಟ್ ಕಳಿಸೋದು ಕಿರುಕುಳ ನೀಡಿದಂತೆ ಅಂತ ಹೇಳಲಾಗಿದೆ. ಹಾಗಾಗಿ ರೆಡ್ ಹಾರ್ಟ್ ಕಳುಹಿಸಿದ್ದಲ್ಲಿ ಆ ಬಗ್ಗೆ ತಮಗೆ ಕಂಪ್ಲೇಂಟ್ ಬಂದಲ್ಲಿ ಅಂಥವರಿಗೆ 5 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಎನ್ನಲಾಗಿದೆ. ಅಲ್ಲದೆ 20 ಲಕ್ಷ ರೂಪಾಯಿ ದಂಡ ಕೂಡ ಕಟ್ಟಬೇಕಾಗುತ್ತೆ. ಯಾವುದು ಆ ದೇಶ ಅನ್ನೋ ಪ್ರಶ್ನೆಗೆ ಉತ್ತರ ಸೌದಿ ಅರೇಬಿಯಾ. ಇನ್ನು ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ನೀವು ಯಾರಿಗೆ ರೆಡ್ ಹಾರ್ಟ್ ಕಳುಹಿಸಿರ್ತೀರೋ ಅವರು ನಿಮ್ಮ ವಿರುದ್ಧ ದೂರು ದಾಖಲಿಸಿದ್ದಲ್ಲಿ ಮಾತ್ರ. ಹಾಗಾಗಿ ನಂಬಿಕಸ್ಥರಿಗೆ, ಪ್ರೀತಿ ಪಾತ್ರರಿಗಷ್ಟೇ ರೆಡ್ ಹಾರ್ಟ್ ಎಮೋಜಿಯನ್ನ ಕಳಿಸಬಹುದು. ಸೌದಿ ಅರೇಬಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಹಲವು ನೀತಿ ನಿಯಮಗಳಿದೆ. ಅಂಥ ನಿಯಮಗಳಲ್ಲಿ ಇದು ಕೂಡ ಒಂದು. ಅಲ್ಲದೆ ಹೆಣ್ಣಿನ ಮೇಲೆ ಶೋಷಣೆ ಮಾಡಿದರೆ, ಆ ವಿರುದ್ಧ ಆಕೆ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ಕ್ರೂರ ಶಿಕ್ಷೆ ವಿಧಿಸಲಾಗುತ್ತೆ. ಅದರಲ್ಲೂ ಸಾಕ್ಷಿ ಸಿಕ್ಕರೆ ಅಪರಾಧಿಗೆ ಶಿಕ್ಷೆ ಗ್ಯಾರಂಟಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.